ಜೈನ ದರ್ಶನ. ಜೈನ ಅಂದರೆ ಜಿನ ಅನ್ನೋ ಅಂಥ ಶಬ್ದದಿಂದ ಉತ್ಪತ್ತಿಯಾದಂಥ ಶಬ್ದ ಆಗಿರುತ್ತೆ. ಇದರ ಅರ್ಥ ಗೆದ್ದೋನು ಅಂತ ಸ್ಥೂಲವಾಗಿ ಹೇಳ್ಬೋದು. ಕರ್ಮದ ಕಟ್ಟನ್ನು ಮುರಿದು ಸಂಸಾರವನ್ನು ದಾಟಿ ಮುಕ್ತಿಯನ್ನು ಪಡೆದಂಥ ಜೀವರಿಗೆ ಜಿನರು ಅಂತ ಹೆಸರು. ಜಿನರ ಮತವೇ ಜೈನ ಮತ. ಜಿನರಿಂದ ಉಪದೇಶಿಸಲ್ಪಟ್ಟಂಥ ಧರ್ಮ ಜೈನ ಧರ್ಮ ಆಗಿರುತ್ತೆ. ಈ ಜಿನೋಕ್ತವಾದಂಥ ಮತವನ್ನು ನಂಬುವಂಥವರು ಜೈನರಾಗಿರ್ತಾರೆ. ಜೈನ ಧರ್ಮವು ಅತೀ ಪ್ರಾಚೀನ ಕಾಲದಲ್ಲಿ ತೀರ್ಥಂಕರರ ಪರಂಪರೆಯಿಂದ ನಡೆದುಬಂದು ಜಗತ್ತಿನಲ್ಲಿ ಪ್ರಚಾರಗೊಂಡಿರುತ್ತೆ. ತೀರ್ಥಂಕರರು ಅಂತಂದರೆ ಜೈನ ಧರ್ಮದ ಪ್ರವಚನಕಾರರು, ಶಾಸ್ತ್ರ ಪ್ರವರ್ತಕರು ಆಗಿದ್ದು ಲೋಕದಲ್ಲಿ ಧರ್ಮಜ್ಯೋತಿಯನ್ನು ಬೆಳಗುವಂಥವರಾಗಿರ್ತಾರೆ. ಸಂಸಾರ ಸಾಗರವನ್ನು ದಾಟೋದಕ್ಕೆ ದಾರಿಯನ್ನು ಮಾಡಿದಂಥವರಾಗಿರ್ತಾರೆ. ದರ್ಶನ ವಿಶುದ್ಧಿಯಾದ 16 ಉದಾತ್ತ ಭಾವನೆಗಳನ್ನ ಜನ್ಮಾಂತರದಲ್ಲಿ ಭಾವಿಸಿ ತೀರ್ಥಂಕರ ಅನ್ನೋಂಥ ಒಂದು ವಿಶಿಷ್ಟವಾದಂಥ ಪುಣ್ಯಕರ್ಮವನ್ನು ಬಂಧನವನ್ನಾಗಿ ಮಾಡಿ ಮುಕ್ತಿಗೆ ಹೋಗುವ ಮೊದಲು ಗರ್ಭಾವತರಣ, ಜನ್ಮಾಭಿಷೇಕ, ಪರಿನಿಷ್ಕ್ರಮಣ, ಕೇವಲ ಜ್ಞಾನ ಮತ್ತು ಪರಿನಿರ್ವಾಣ ಅನ್ನೋಂಥ ಪಂಚ ಕಲ್ಯಾಣಗಳ ಮೂಲಕ 4 ಪಾತಿಕರ್ಮಗಳನ್ನ ನಾಶ ಮಾಡಿ ಜೀವನ್ಮುಕ್ತ ಅವಸ್ಥೆಯಲ್ಲಿ ಸರ್ವಜ್ಞರಾಗಿ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿದ್ರಿಂದ ತೀರ್ಥಂಕರರು ಅಂತ ಕರೆಯಲ್ಪಟ್ಟಿರ್ತಾರೆ. ಇದು ತೀರ್ಥಂಕರರ ಕುರಿತಾದಂಥ ಮತ್ತೊಂದು ವಿವರಣೆಯಾಗಿರುತ್ತೆ. ತೀರ್ಥಂಕರರಿಗೆ ದೇವಸ್ಥಾನ, ವಿಗ್ರಹ, ಪ್ರತಿಷ್ಠಾ, ಪೂಜಾದಿಗಳು ಜೈನಾಗಮ ಶಾಸ್ತ್ರೋಕ್ತ ಮೂಲಕವಾಗಿ ನಡೆದು ಬಂದಿರುತ್ತೆ. ಆದ್ದರಿಂದ ಅರ್ಹಾನ್ ಅನ್ನುವಂಥ ಪೂಜ್ಯ ಅರ್ಥ ಸೂಚಕವಾದಂಥ ಹೆಸರು ಕೂಡ ಇರುತ್ತೆ. ಹಾಗೆಯೇ ಅರ್ಹನ್ನರ ಉಪದೇಶೋಕ್ತವಾದಂಥ ಮತವಾಗಿದ್ದರಿಂದ ಈ ಮತಕ್ಕೆ ಅರ್ಹತ ಮತ ಅಂತ ಹೆಸರಿದೆ. ತೀರ್ಥಂಕರರು ಮುಖ್ಯವಾಗಿ 24 ಮಂದಿ ಇದ್ದು ಅವರಲ್ಲಿ ಕೊನೆಯ ತೀರ್ಥಂಕರರೇ ಭಗವಾನ್ ವರ್ಧಮಾನ ವೀರ ಮಹಾಸ್ವಾಮಿ ಆಗಿರ್ತಾರೆ. ಇವರನ್ನು ವರ್ಧಮಾನ ಮಹಾವೀರ ಜಿನೇಶ್ವರ ಅಂತ ಕರೀತಾರೆ. ಪಾರ್ಶ್ವನಾಥ ಸ್ವಾಮಿ 23ನೇ ತೀರ್ಥಂಕರರಾಗಿರ್ತಾರೆ. ತೀರ್ಥಂಕರರ ಪರಂಪರೆಯಲ್ಲಿ ವೃಷಭದೇವ ಸ್ವಾಮಿಯು ಆದಿ ತೀರ್ಥಂಕರರು ಅಂತ ಜೈನರು ನಂಬಿರ್ತಾರೆ. ಹಾಗೆ ಅವರನ್ನ ಗೌರವಿಸ್ತಿರ್ತಾರೆ. ಭಗವಾನ್ ವರ್ಧಮಾನ ವೀರ ಮಹಾಸ್ವಾಮಿಯ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ ಅಂತ ಹೇಳ್ತಾರೆ. ಜೈನ ದರ್ಶನದಲ್ಲಿ ಮೂಲವಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಎರಡು ಪ್ರಮಾಣಗಳನ್ನ ಒಪ್ಪಲಾಗಿದೆ. ಪರೋಕ್ಷದಲ್ಲಿ ಸ್ಮೃತಿ, ಪ್ರತ್ಯಭಿಜ್ಞಾನ, ತರ್ಕ, ಅನುಮಾನ, ಆಗಮ ಅನ್ನೋಂಥ 5 ವಿಭಾಗಗಳಿರ್ತವೆ. ಪ್ರತ್ಯಕ್ಷದಲ್ಲಿ 2 ಭೇದಗಳಿರ್ತವೆ. ಅವುಗಳನ್ನ ಸಾಂವ್ಯವಹಾರಿಕ ಪ್ರತ್ಯಕ್ಷ ಹಾಗೆ ಪಾರಮಾರ್ಥಿಕ ಪ್ರತ್ಯಕ್ಷ ಅಂತ ಕರೀತಾರೆ. ಪಾರಮಾರ್ಥಿಕ ಪ್ರತ್ಯಕ್ಷದಲ್ಲಿ 2 ಪ್ರಕಾರಗಳಿದ್ದಾವೆ. ಅವುಗಳು ಸಕಲ ಪ್ರತ್ಯಕ್ಷ ಮತ್ತು ವಿಕಲ ಪ್ರತ್ಯಕ್ಷ ಅಂತ ಕರೀತಾರೆ. ಇನ್ನೊಂದು ದೃಷ್ಟಿಯಿಂದ ಜೈನರು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅನ್ನೋಂಥ 3 ಪ್ರಮಾಣಗಳನ್ನು ಮಾತ್ರ ಒಪ್ತಾರೆ. ಇವುಗಳನ್ನ ತ್ರಿಪ್ರಮಾಣವಾದಿಗಳು ಅಂತ ಹೇಳ್ತಾರೆ. ಜೈನ ದರ್ಶನದಲ್ಲಿ ದೇವರನ್ನು ಜಗತ್ತು, ಜೀವಿಗಳ ಸೃಷ್ಟಿಕರ್ತ ಅಂತ ಒಪ್ಪಿರೋದಿಲ್ಲ. ಹಾಗೆ ಜೈನ ದರ್ಶನವು ವೇದ ಮತ್ತು ಉಪನಿಷತ್ತುಗಳನ್ನ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿರೋದಿಲ್ಲ. ತೀರ್ಥಂಕರರು ಬೋಧಿಸಿದಂಥ ಉಪದೇಶಗಳನ್ನೊಳಗೊಂಡಂಥ ಶಾಸ್ತ್ರ ಸಮುದಾಯವೇ ಜೈನ ದರ್ಶನದ ಆಧಾರ ಗ್ರಂಥಗಳಾಗಿರ್ತವೆ. ಇವುಗಳನ್ನ ಅಂಗ, ಉಪಾಂಗ, ಪ್ರಕೀರ್ಣ, ಛೇದಸೂತ್ರ, ಮೂಲ ಗ್ರಂಥ, ಸ್ವತಂತ್ರ ಗ್ರಂಥ ಅಂತ ವಿಭಾಗವನ್ನು ಮಾಡಿದ್ದಾರೆ. ಇವುಗಳಲ್ಲಿ ಅಂಗಗಳು ಬಹುಮುಖ್ಯವಾದಂಥ ಶಾಸ್ತ್ರಗ್ರಂಥಗಳಾಗಿರ್ತವೆ. ಅಂಗಗಳನ್ನು ಜೈನ ವೇದ ಅಂತ ಪರಿಗಣಿಸ್ತಾರೆ. ಮುಖ್ಯವಾದಂಥ ಅಂಗಗಳು 12 ಆಗಿರ್ತವೆ. ಈ 12 ಅಂಗಗಳನ್ನ ದ್ವಾದಶಾಂಗಗಳು ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಮೂಲವಾಗಿ ಅರ್ಧಮಾಘಾದಿ ಭಾಷೆಯಲ್ಲಿ ರಚನೆ ಮಾಡಿರ್ತಾರೆ. ತೀರ್ಥಂಕರರು ಉಪದೇಶ ಮಾಡಿದಂಥ ದಿವ್ಯೋಪದೇಶಗಳನ್ನ ಕಿವಿಯಿಂದ ಕೇಳಿ ಇತರರಿಗೆ ಪರಂಪರೆಯಾಗಿ ಹೇಳ್ಕೊಡ್ತಾ ಬಂದ ಮೇರೆಗೆ ಅವುಗಳಿಗೆಲ್ಲ ಶ್ರುತಸ್ಕಂದ ಅಂತ ಇನ್ನೊಂದು ಹೆಸರಿದೆ. ಜೈನರು ತೀರ್ಥಂಕರರ ಜೀವನ ಮತ್ತು ಬೋಧನೆಗಳನ್ನ ಪ್ರಮಾಣವಾಗಿ ಸ್ವೀಕಾರ ಮಾಡ್ತಾ ಭವಬಂಧನದ ಪಾಶ ಅರೆದು ಮೋಕ್ಷ ಪ್ರಾಪ್ತಿಗೆ 3 ಮುಖ್ಯವಾದಂಥ ಅಂಶಗಳು ಬೇಕು ಅಂತ ಹೇಳಿರ್ತಾರೆ. ಆ 3 ಅಂಶಗಳು ಯಾವ್ಯಾವುದು ಅಂದರೆ, ಮೊದಲನೆಯದು ಜೈನ ತೀರ್ಥಂಕರರ ಜೀವನ ಮತ್ತು ಸಂದೇಶಗಳಲ್ಲಿ ನಂಬಿಕೆ, ಎರಡನೆಯದು ಜೈನ ತತ್ವಗಳ ಸರಿಯಾದಂಥ ಪರಿಜ್ಞಾನ, ಮೂರನೆಯದು ಸರಿಯಾದ ಮತ್ತು ಪರಿಶುದ್ಧವಾದಂಥ ನಡವಳಿಕೆ. ತೀರ್ಥಂಕರರು ಕಾಲಕಾಲಕ್ಕೆ ಸರಿಯಾಗಿ ಅವತರಿಸಿ ಧರ್ಮಜ್ಯೋತಿಯನ್ನು ಬೆಳಗಿಸಿ ಜಗತ್ತಿನಲ್ಲಿ ಧರ್ಮ ಪ್ರಚಾರವನ್ನು ಮಾಡುವಂಥ ದಿವ್ಯ ಹಾಗೆ ಭವ್ಯವಾದ ಪವಿತ್ರ ಮಹಾಸ್ವಾಮಿಗಳಾಗಿರೋದ್ರಿಂದ ಅವರು ಪೂಜ್ಯರು ಹಾಗೆ ದೇವಸ್ವರೂಪರು ಕೂಡ ಆಗಿರ್ತಾರೆ. 24 ತೀರ್ಥಂಕರರಲ್ಲಿ ಶ್ರೀ ವರ್ಧಮಾನ ಮಹಾವೀರ ಮಹಾಸ್ವಾಮಿಯ ಧರ್ಮೋಪದೇಶಗಳು ವರ್ತಮಾನ ಯುಗದಲ್ಲಿ ಪ್ರಸಿದ್ಧ ಹಾಗೆ ಮುಖ್ಯವಾದವುಗಳು ಅಂತ ಜೈನ ಧರ್ಮದವರ ನಂಬಿಕೆಯಾಗಿರುತ್ತೆ. ಜೈನ ದರ್ಶನದ ತತ್ವ ಮತ್ತು ಅನುಷ್ಠಾನ ವಿಚಾರ ನೋಡೋದಾದರೆ,
ಜೈನ ದರ್ಶನದಲ್ಲಿ ಸತ್ಯ, ನೀತಿ, ಉತ್ತಮ ನಡವಳಿಕೆಗಳಿಗೆ ವಿಶೇಷವಾದಂಥ ಪ್ರಾಧಾನ್ಯ ನೀಡಿರೋದು ಕಂಡುಬರುತ್ತೆ. ಅಹಿಂಸೆ ಮತ್ತು ದಯೆ ಇವುಗಳು ಜೈನ ಧರ್ಮದ ಮೂಲಸೂತ್ರಗಳಾಗಿರ್ತವೆ. ಜೀವನ, ಜಗತ್ತು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸ್ಯಾದ್ವಾದ ದೃಷ್ಟಿ ಅನ್ನುವಂಥ ವಿಶಿಷ್ಟವಾದಂಥ ನ್ಯಾಯ ಪದ್ಧತಿಯನ್ನು ಜೈನ ಧರ್ಮ ಬೋಧಿಸುತ್ತೆ. ಜೈನರ ತಾತ್ವಿಕ ವಿಚಾರ, ಆಚಾರ ವ್ಯವಹಾರಗಳೆಲ್ಲ ಈ ಸ್ಯಾದ್ವಾದ ದೃಷ್ಟಿಯ ತಳಹದಿಯಲ್ಲಿ ಅಡಗಿರುತ್ತೆ. ಸ್ಯಾದ್ವಾದ ಅಂತಂದರೆ ಪ್ರತಿಯೊಂದು ತೀರ್ಮಾನವೂ ಕೂಡ ಸಾಪೇಕ್ಷವಾದದ್ದು ಅನ್ನುವಂಥ ತತ್ವವಾಗಿರುತ್ತೆ. ಸ್ಯಾತ್ ಅಂತಂದರೆ ಇರಬಹುದು ಅನ್ನುವಂಥ ತಾತ್ಪರ್ಯ. ಹಾಗಾಗಿ ಸ್ಯಾದ್ವಾದ ಅಂತಂದರೆ ಇರಬಹುದು ಅನ್ನುವಂಥ ವಾದ ಅಂತ ಸಾರಾಂಶವಾಗಿ ಹೇಳ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕೋಣೆಯಲ್ಲಿ ಕಪ್ಪಗಿನ ಹೂಜಿಯೊಂದಿದೆ ಅನ್ನೋದನ್ನ ತೀರ್ಮಾನಿಸಿ ಹೇಳುವಾಗ, ಕೋಣೆಯಲ್ಲಿ ಹೇಗೋ ಏನೋ ಕಪ್ಪಗಿನ ಹೂಜಿಯೊಂದಿದೆ ಅಂತ ಹೇಳ್ತಾ ಹೇಗೋ ಏನೋ ಅನ್ನೋದನ್ನ ಸೇರಿಸ್ಕೊಂಡು ಹೇಳಬೇಕು. ಯಾಕೆಂದರೆ ಹೂಜಿಯು ಕೋಣೆಯಲ್ಲಿರೋದು ಆ ಪರಿಸ್ಥಿತಿಯ ದೃಷ್ಟಿಯಿಂದ ಮಾತ್ರ ಸರಿ. ದೃಷ್ಟಿಯನ್ನು ಪರಿಸ್ಥಿತಿಯನ್ನು ಬದಲಾಯಿಸಿದಾಗ ಹೂಜಿಯು ಬದಲಾಗಿ ಕಾಣುತ್ತೆ. ಹಾಗೆಯೇ ಹೂಜಿಯು ಕೋಣೆಯಲ್ಲಿ ಆ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ ಇದ್ದಂತೆ ಎಲ್ಲೆಲ್ಲೂ ಕೂಡ ಇರೋದಿಲ್ಲ. ಆದ್ದರಿಂದ ಒಂದು ಪರಿಸ್ಥಿತಿ ಒಂದು ದೃಷ್ಟಿಯಿಂದ ಸರಿಯಾಗಿರೋದು ಇದೆ ಅನ್ನೋದು ಪರಿಸ್ಥಿತಿ ದೃಷ್ಟಿಗಳ ಬದಲಾವಣೆಯಾದಾಗ ಬೇರೆ ಬೇರೆಯಾಗಿ ಕಾಣ್ಬೋದು. ಆದ್ದರಿಂದ ಒಂದು ವಸ್ತು, ಸಂಗತಿ, ಸನ್ನಿವೇಶಗಳ ಕುರಿತಾಗಿ ನಾವು ಹೇಳುವಂಥ ತೀರ್ಪು ಆ ಸಂದರ್ಭಕ್ಕೆ ಆ ದೃಷ್ಟಿಯಿಂದ ಮಾತ್ರ ನಿಜ ಆಗುತ್ತೆ. ಈ ವಾದವನ್ನೇ ಸ್ಯಾದ್ವಾದ ಅಂತ ಕರೀತಾರೆ. ಗೋರಸವು ಹಾಲಾಗಿ ಮೊಸರಾಗಿ ಮಾರ್ಪಾಡೊಂದೋದು ಸರ್ವವಿಧಿತವಾದಂಥ ವಿಚಾರ ಆಗಿರುತ್ತೆ. ಆದರೆ ಇವುಗಳೆರಡರಲ್ಲೂ ಕೂಡ ಗೋರಸ ಇದ್ದು ಅವಸ್ಥಾಭೇದಗಳನ್ನ ಪಡೆದಿದೆ ಅಷ್ಟೇ. ಹಾಲು ಇತ್ಯಾದಿ ಪರ್ಯಾಯ ಅಪೇಕ್ಷೆಗಳನ್ನ ಹೇಳದೆ ಸಂಕ್ಷೇಪವಾಗಿ ಬರೇ ವಸ್ತುವನ್ನು ಹೇಳೋದಾದರೆ ಗೋರಸ ಅಂತಲೇ ಹೇಳಬೇಕು. ಹೀಗೆ ಅಪೇಕ್ಷ ಭೇದಗಳನ್ನು ಹೇಳುವಂಥ ವಾದವೇ ಸ್ಯಾದ್ವಾದವಾಗಿರುತ್ತೆ. ಅನಂತವಾದದ್ದು, ಮೂಲವಾದದ್ದು ಯಾವುದಿದೆಯೋ ಅದೇ ಸತ್ಯ ಅನ್ನೋದಕ್ಕೆ ಈ ವಾದದಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗಿದೆ ಅಂತ ಸಂಕ್ಷೇಪವಾಗಿ ಹೇಳ್ಬೋದು. ಜೈನ ದರ್ಶನದ ಪ್ರಕಾರ ಜಗತ್ತು ಅನಾದಿಯಾದದ್ದು, ಹಾಗೆ ಜೀವವೂ ಕೂಡ ಅನಾದಿಯಾದದ್ದು. ಜೀವರುಗಳು ಅಸಂಖ್ಯ. ಹುಟ್ಟು, ಸಾವು, ಸುಖ, ದುಃಖಗಳ ಕಾರಣವೇ ಕರ್ಮ ಆಗಿರುತ್ತೆ. ಕರ್ಮವು ಅನಾದಿಯಾಗಿರುತ್ತೆ. ಆದರೆ ಸಮ್ಯಕ್ ದರ್ಶನ ಅಂದರೆ ಸರಿಯಾದಂಥ ನಂಬಿಕೆ ಮತ್ತು ಶ್ರದ್ಧೆ, ಹಾಗೆ ಸಮ್ಯಕ್ ಜ್ಞಾನ ಸರಿಯಾದಂಥ ತಿಳುವಳಿಕೆ, ಸಮ್ಯಕ್ ಚಾರಿತ್ರ್ಯ ಸರಿಯಾದಂಥ ನಡತೆ ಅನ್ನುವಂಥ ಸಾಧನ ವಿಚಾರಗಳ ಸಹಾಯದಿಂದ ಸಂಸಾರ ಬಂಧನದಿಂದ ಅಂದರೆ ಕರ್ಮದ ಕಟ್ಟುಗಳಿಂದ ಜೀವಿಗಳು ಮುಕ್ತವಾಗ್ಬೋದು. ಈ ಸಾಧನಾ ವಿಚಾರಗಳನ್ನ ರತ್ನತ್ರಯ ಅಂತ ಜೈನ ದರ್ಶನದಲ್ಲಿ ಕರೀತಾರೆ. ಪ್ರತಿಯೊಂದು ವಸ್ತುವಿಗೂ ಕೂಡ ಅನಂತವಾದಂಥ ಗುಣಧರ್ಮಗಳಿರ್ತವೆ. ವಸ್ತುಗಳನ್ನು ನಿಶ್ಚಿತವಾದಂಥ ಮತ್ತು ನಿಷೇಧವಾದಂಥ ಗುಣದೃಷ್ಟಿಗಳಿಂದ ಪರಿಶೀಲನೆ ಮಾಡಿದರೆ ಮಾತ್ರ ಅವು ಅನಂತ ಗುಣಧರ್ಮಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಕಾಲವೂ ಸರಿದಂತೆ ವಸ್ತುಗಳ ಗುಣ ಮತ್ತು ಧರ್ಮಗಳು ಬದಲಾಗ್ತಾ ಹೋಗ್ತವೆ. ಹಾಗಾಗಿ ಈಗಿದ್ದಂತಹ ವಸ್ತು ಮತ್ತು ಗುಣಧರ್ಮ ಕಾಲ ಬದಲಾದಂತೆ ಬದಲಾಗ್ತಾ ಹೋಗುತ್ತೆ. ಹೀಗಿರೋದ್ರಿಂದ ವಸ್ತುವು ಅನಂತ ಗುಣಧರ್ಮದಿಂದ ಕೂಡಿದೆ ಅಂತ ಹೇಳ್ಬೋದು. ಹೀಗೆ ಗುಣಧರ್ಮದಿಂದ ಕೂಡಿದಂಥ ವಸ್ತುವೇ ದ್ರವ್ಯ ಆಗಿರುತ್ತೆ. ದ್ರವ್ಯದಲ್ಲಿ ಬದಲಾವಣೆ ಹೊಂದಿದಂಥ ಅಂಶವನ್ನು ಗುಣ ಅಂತ, ಬದಲಾವಣೆ ಹೊಂದುವುದನ್ನು ಪರ್ಯಾಯ ಅಂತ ಹೇಳ್ತಾರೆ. ಈ ತತ್ವವನ್ನು ಅನುಸರಿಸಿ ಜಗತ್ತಿನಲ್ಲಿ ಬದಲಾವಣೆ ಆಗ್ತಿದ್ರೂ ಕೂಡ ಬದಲಾವಣೆ ಆಗದಂಥ ಅಂಶಗಳು ಕೂಡ ಇರ್ತವೆ. ಜಗತ್ತು ಪರ್ಯಾಯ ದೃಷ್ಟಿಯಿಂದ ಅನಿತ್ಯವೋ ಗುಣದೃಷ್ಟಿಯಿಂದ ನಿತ್ಯವೂ ಕೂಡ ಆಗಿರುತ್ತೆ. ವಸ್ತುವಿನಲ್ಲಿ ಗುಣವೇ ಶಾಶ್ವತವಾದದ್ದು ಅಂತ ಆದ್ಯಂತ ಇಲ್ಲ. ಆದ್ದರಿಂದ ಜಗತ್ತು ಅನಾದಿಯಾದದ್ದು ಅಂತ ಜೈನ ದರ್ಶನದಲ್ಲಿ ಹೇಳ್ತಾರೆ. ಜಗತ್ತಿನಲ್ಲಿ ವಸ್ತುಗಳನ್ನ ಏಕ ಪ್ರದೇಶ ಮತ್ತು ಬಹುಪ್ರದೇಶಗಳ ದೃಷ್ಟಿಯಿಂದ ಅಸ್ಥಿಕಾಯ ಮತ್ತು ಅಕಾಯ ಅಂತ ವರ್ಗೀಕರಣ ಮಾಡ್ತಾರೆ. ಅದರಲ್ಲಿ ಕಾಲದ್ರವ್ಯವು ಪರಮಾಣು ರೂಪವಾಗಿಯೇ ಇರೋದ್ರಿಂದ ಅಸ್ಥಿಕಾಯಕವಲ್ಲ. ಉಳಿದ ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಈ ಐದು ದ್ರವ್ಯಗಳು ಬಹುಪ್ರದೇಶ ಉಳ್ಳವುಗಳು. ಆದ್ದರಿಂದ ಇವುಗಳಿಗೆ ಆಸ್ತಿಕಾಯಕವೆಂದು ಹೆಸರು ಬಂದಿರುತ್ತೆ. ಪ್ರದೇಶ ಅಂತಂದರೆ ಅತಿ ಸೂಕ್ಷ್ಮ ಸ್ಥಳಾವಕಾಶ ಅಂತ ತಾತ್ಪರ್ಯ ಇರುತ್ತೆ. ಆಸ್ತಿಕಾಯದಲ್ಲಿ ಎರಡು ಭಾಗಗಳಿರ್ತವೆ. ಅವು ಜೀವ ಮತ್ತು ಅಜೀವಗಳಾಗಿರ್ತವೆ. ಜೀವಗಳಲ್ಲಿ ಬದ್ಧ ಮತ್ತು ಮುಕ್ತ ಅನ್ನೋಂಥ ಎರಡು ಭೇದಗಳಿರ್ತವೆ. ಬದ್ಧ ಜೀವದಲ್ಲಿ ಪುನಃ ಎರಡು ಭೇದಗಳಿರ್ತವೆ. ಅವು ತೃಷ ಮತ್ತು ಸ್ಥಾವರ. ತೃಷ ಅಂದರೆ ಬಹು ಇಂದ್ರಿಯಗಳಿಂದ ಕೂಡಿದ್ದು ಅಂತ ಅರ್ಥ. ಸ್ಥಾವರ ಅಂದರೆ ಏಕಕೇಂದ್ರೀಯಯುಕ್ತವಾದದ್ದು ಅಂತ ಅರ್ಥ. ಜೀವವಿಲ್ಲದೆ ಇರುವಂಥದ್ದು ಅಜೀವ. ಅದಕ್ಕೆ ಚೈತನ್ಯವಿಲ್ಲ. ಈ ಲೋಕದಲ್ಲಿ ಒಟ್ಟು 9 ತತ್ವಗಳಿದ್ದು ಅವುಗಳಲ್ಲಿ 6 ದ್ರವ್ಯಗಳು ಸೇರಿರುತ್ತೆ ಅಂತ
ಜೈನ ದರ್ಶನದಲ್ಲಿ ಹೇಳ್ತಾರೆ. ಜೀವ, ಅಜೀವ, ಅಸ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಅನ್ನುವಂಥ ಏಳು ತತ್ವಗಳ ಒಡನೆ ಪುಣ್ಯ ಮತ್ತು ಪಾಪ ಅನ್ನುವಂಥ ಎರಡು ತತ್ವಗಳು ಸೇರಿ ಒಟ್ಟು ಒಂಬತ್ತು ತತ್ವಗಳು ಜೈನ ದರ್ಶನದಲ್ಲಿ ಇರ್ತವೆ. ಈ ನವತತ್ವಗಳನ್ನ ನವಪದಾರ್ಥಗಳು ಅಂತ ಕರೀತಾರೆ. ಜೀವ, ಧರ್ಮ, ಅಧರ್ಮ, ಪುದ್ಗಲ, ಆಕಾಶ, ಕಾಲ ಅನ್ನುವಂಥ ಆರು ದ್ರವ್ಯಗಳು, ಇವುಗಳನ್ನ ಷಡ್ದ್ರವ್ಯ ಅಂತ ಕರೀತಾರೆ. ಧರ್ಮ, ಅಧರ್ಮ, ಪುದ್ಗಲ, ಆಕಾಶ, ಕಾಲ ಇವುಗಳು ಅಜೀವಗಳು. ಅಜೀವಗಳಲ್ಲೆಲ್ಲ ಪುದ್ಗಲವು ಮುಖ್ಯವಾದದ್ದು, ಅದು ಅಚೇತನ ಮತ್ತು ಮೂರ್ತವಾದದ್ದಾಗಿರುತ್ತೆ. ಸ್ಪರ್ಶ, ರಸ, ಗಂಧ, ವರ್ಣಗಳಿಂದ ಪುದ್ಗಲವು ಕೂಡಿರುತ್ತೆ. ಶರೀರ, ಇಂದ್ರಿಯಗಳು, ಇಂದ್ರಿಯಗಳ ಮುಖಾಂತರ ಅನುಭವಿಸುವಂಥ ವಿಷಯಗಳು, ಮನಸ್ಸು, ಕರ್ಮ ಇವುಗಳೆಲ್ಲ ಪುದ್ಗಲಗಳಾಗಿರ್ತವೆ. ಜೀವ ಮತ್ತು ಇತರ ದ್ರವ್ಯಗಳಿಂದ ತುಂಬಿರುವಂಥ ಸ್ಥಾನಕ್ಕೆ ಲೋಕಾಕಾಶ ಅಂತ, ಇವಿಲ್ಲದೆ ಬರಿಯ ಆಕಾಶ ದ್ರವ್ಯ ಇರುವಂಥ ಸ್ಥಾನಕ್ಕೆ ಅಲೋಕ ಆಕಾಶ ಅಂತ ಹೆಸರು. ವಸ್ತುಗಳ ಇರುವಿಕೆ ಮತ್ತು ಬದಲಾಗುವಿಕೆ ಇವುಗಳೆಲ್ಲ ಕಾಲದಿಂದ ನಿರ್ಣಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಾಲವು ಜೀವ ಅಜೀವಗಳ ಪರಿವರ್ತನೆಗಳಿಗೆ ಮೂಲ ಕಾರಣವಾಗಿ ಅವುಗಳ ರೂಪಾಂತರಕ್ಕೆ ನೆರವಾಗುತ್ತೆ. ಕಾಲಕ್ಕೆ ಭೂತ, ವರ್ತಮಾನ, ಭವಿಷ್ಯತ್ ಅಂತ ಮೂರು ವ್ಯವಹಾರ ಭೇದಗಳಿರ್ತವೆ. ಈ ಭೇದ ವ್ಯಾವಹಾರಿಕ ಮಾತ್ರ. ಕಾಲವು ಅನಾದಿ, ಹಾಗೆ ಅನಂತವಾದದ್ದಾಗಿರುತ್ತೆ. ಕಾಲದ ಉಪಯೋಗ ಬಹುಮುಖ, ಹಾಗೆ ಅನೇಕವಾದದ್ದು. ಉದಾಹರಣೆಗೆ, ಮಾವಿನ ಹಣ್ಣು ಕಾಯಿಯಾಗಿ ಇದ್ದದ್ದು ಹಣ್ಣಾಗಿರುತ್ತೆ. ಹಣ್ಣಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕಾಲದ ನೆರವು ಅಗತ್ಯವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಕಾಲದ ನೆರವಿನಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಹೀಗೆ ಕಾಲವು ಜೀವ ಜಗತ್ತುಗಳ ಬದಲಾವಣೆಗಳನ್ನ ಗ್ರಹಿಸೋದಕ್ಕೆ ಸಹಾಯ ಮಾಡುತ್ತೆ. ಧರ್ಮ ಮತ್ತು ಅಧರ್ಮ. ಧರ್ಮ ಮತ್ತು ಅಧರ್ಮಗಳು ಜೈನ ಸಿದ್ಧಾಂತದಲ್ಲಿ ವಿಶಿಷ್ಟವಾದಂಥ ಸ್ಥಾನವನ್ನು ಪಡೆದಿರುತ್ತೆ. ಧರ್ಮ ಅಂತಂದರೆ ಸಾಮಾನ್ಯವಾಗಿ ಹೇಳುವ ಧಾರಣ ಮಾಡುವಂಥದ್ದು, ನೈತಿಕ ಬಲ, ಒಳ್ಳೆಯ ಆಚಾರ ಅನ್ನುವಂಥ ಅರ್ಥ ಕೊಡುವಂಥ ಶಬ್ದವಾಗಿರೋದಿಲ್ಲ. ಹಾಗೆ ಅಧರ್ಮ ಅಂತಂದರೆ ಕೆಟ್ಟ ನಡತೆ, ನೈತಿಕ ಅಶಕ್ತಿ ಅಂತ ಅರ್ಥಸೂಚಕವಾದಂಥ ಶಬ್ದ ಆಗಿರೋದಿಲ್ಲ. ಜೈನ ಸಿದ್ಧಾಂತದಲ್ಲಿ ಈ ಶಬ್ದಗಳನ್ನು ಲಾಕ್ಷಣಿಕ ದೃಷ್ಟಿಯಿಂದ ಬಳಸಲಾಗಿದೆ. ಧರ್ಮ ಅಂದರೆ ಒಂದು ಶಕ್ತಿ ಅಂತ ತಾತ್ಪರ್ಯ. ಮೀನುಗಳು ಸಂಚಾರ ಮಾಡೋದಕ್ಕೆ ನೀರು ಹೇಗೆ ಸಹಕಾರಿಯಾಗಿರುತ್ತೋ, ಹಾಗೆ ಲೋಕದಲ್ಲಿ ಜೀವ ಮತ್ತು ಪುದ್ಗಲಗಳ ಓಡಾಟಕ್ಕೆ ನೆರವಾಗುವಂಥ ದ್ರವ್ಯನೇ ಧರ್ಮದ್ರವ್ಯವಾಗಿರುತ್ತೆ. ವಸ್ತುಗಳು ನಿಲ್ಲಲು ಭೂಮಿ ಅಗತ್ಯವಾಗಿರುತ್ತೆ. ಹಾಗೆ ಜೀವ ಮತ್ತು ಪುದ್ಗಲಗಳು ಚಲನೆಯನ್ನು ನಿಲ್ಲಿಸಿ ಒಂದು ಕಡೆ ನಿಲ್ಲೋದಕ್ಕೆ ಸಹಾಯಕವಾಗುವಂಥ ದ್ರವ್ಯನೇ ಅಧರ್ಮ ದ್ರವ್ಯ. ಧರ್ಮ ಅಧರ್ಮ ದ್ರವ್ಯಗಳು ಲೋಕದಲ್ಲಿರುತ್ತವೆ ವಿನಃ ಅಲೋಕದಲ್ಲಿ ಹರಡಿರೋದಿಲ್ಲ. ಲೋಕದಲ್ಲಿ ಜೀವಗಳಿಗೂ ಮತ್ತು ಉಳಿದ ಅಜೀವಗಳಿಗೂ ಇರೋದಕ್ಕೆ ತಳಕೊಡೋದೇ ಅವಕಾಶ. ಆಕಾಶದಲ್ಲಿ ಲೋಕ ಮತ್ತು ಅಲೋಕ ಅನ್ನುವಂಥ ಎರಡು ಭಾಗಗಳಿದ್ದಾವೆ. ಲೋಕದಲ್ಲಿ ಷಡ್ದ್ರವ್ಯಗಳು ಇದೆ, ಆದರೆ ಅಲೋಕದಲ್ಲಿ ಸೀಮಾತೀತವಾದಂಥ ಆಕಾಶ ಒಂದು ಮಾತ್ರ ಇರುತ್ತೆ. ಕರ್ಮ. ಜೈನ ದರ್ಶನದಲ್ಲಿ ಕರ್ಮವು ಭೌತಿಕ ಸ್ವಭಾವದ್ದು ಅಂತ ಪರಿಗಣಿಸಲ್ಪಟ್ಟಿದೆ. ಮಹತ್ವಪೂರ್ಣವಾದಂಥ ಸ್ಥಾನವನ್ನು ಕೂಡ ಪಡೆದಿರುತ್ತೆ. ಕರ್ಮವನ್ನು ಅಣು ಅಥವಾ ಕರ್ಮಪುದ್ಗಲ ಅಂತ ಕರೆದಿದ್ದು, ಲೋಕದಲ್ಲಿ ಇವುಗಳು ಶುದ್ಧಾಕಾಶದಂತೆ ತುಂಬಿರ್ತವೆ. ಇವುಗಳಿಗೆ ನಿಶ್ಚಯವಾದಂಥ ಗುಣ ಯಾವುದೂ ಕೂಡ ಇಲ್ಲ ಅಂತ ಹೇಳಲಾಗಿದೆ. ಕರ್ಮಕ್ಕೆ ನಿಶ್ಚಯವಾದಂಥ ಗುಣ ಇಲ್ಲದೇ ಇದ್ದರೂ ಕೂಡ ಕರ್ಮಾಣುಗಳು ಜೀವವನ್ನು ಸೇರಿದ ಕೂಡಲೇ ಜೀವನ ಪರಿಣಾಮಕ್ಕೆ ಸರಿಯಾಗಿ ಬೇರೆ ಬೇರೆ ಗುಣವನ್ನು ಪಡೆದು ಅದರಿಂದ ಫಲ ಉಂಟಾಗುತ್ತೆ. ಧೂಳನ್ನು ವಿಷಕ್ಕೆ ಬೆರೆಸಿದಾಗ ಕಹಿಯಾಗಿಯೋ, ಬೆಲ್ಲಕ್ಕೆ ಬೆರೆಸಿದಾಗ ಸಿಹಿಯಾಗಿಯೋ ಹೇಗಾಗುತ್ತೋ, ಹಾಗೆ ಶುಭ ಪರಿಣಾಮದಿಂದ ಕರ್ಮಾಣುಗಳು ಆಕರ್ಷಿತವಾದರೆ ಪುಣ್ಯ ಬರುತ್ತೆ, ಅಶುಭ ಪರಿಣಾಮದಿಂದ ಆಕರ್ಷಿತವಾದರೆ ಪಾಪವೂ ಆಗಿ ಪರಿಣಮಿಸುತ್ತೆ. ಕರ್ಮಕ್ಕೆ ಆದಿ ಇಲ್ಲ, ಹಾಗೆಯೇ ಜೀವದ ಕರ್ಮ ಬಂಧನದ ಪರಂಪರೆಯು ಅನಾದಿ. ಆದರೆ ಕರ್ಮಬಂಧಕ್ಕೆ ಅಂತ್ಯ ಇದೆ ಅಂತ ಜೈನ ದರ್ಶನದಲ್ಲಿ ಹೇಳಲಾಗಿದೆ. ಜೀವನು ಸರ್ವಸ್ವತಂತ್ರ, ಅವನು ಕರ್ತೃವೂ ಭೋಕ್ತೃವೂ ಆಗಿರ್ತಾನೆ. ಸ್ವಭಾವತ ಶುದ್ಧನಾದಂಥ ಜೀವನು ಅನಾದಿ ಕಾಲದಿಂದಲೂ ಕರ್ಮದೊಡನೆ ಸೇರಿ ಕರ್ಮದ ಕಟ್ಟಿಗೆಯಲ್ಲಿ ಸಿಲುಕಿ ಅಂದರೆ ಸಂಸಾರದಲ್ಲಿ ತೊಳಲಾಡ್ತಿರ್ತಾನೆ. ಚಿನ್ನವು ಸ್ವತಃ ಪರಿಶುದ್ಧ ಆದರೂ ಕೂಡ ಕಲ್ಲಿನ ಜೊತೆ ಅನಾದಿ ಕಾಲದಿಂದ ಸೇರಿರುತ್ತೆ. ಅದೇ ರೀತಿ ಜೀವನು ಕರ್ಮದೊಡನೆ ಸೇರಿರುತ್ತಾ ಕರ್ಮದ ಕಟ್ಟಿಗೆ ಒಳಗಾಗಿರ್ತಾನೆ. ಜೀವದ ಈ ಕ್ರಮಗತಿಯನ್ನು ನಾಲ್ಕು ರೀತಿ ವಿಂಗಡಣೆ ಮಾಡಿದ್ದು, ಅವು ದೇವ, ನಾರಕ, ಮನುಷ್ಯ ಮತ್ತು ತಿರ್ಯಾಕ ಅಂತ ಹೇಳಲ್ಪಟ್ಟಿರ್ತವೆ. ಚಿನ್ನವು ಪರಿಶುದ್ಧವಾಗಿದ್ದು ಅದು ಕಲ್ಲಿನ ಜೊತೆ ಸೇರಿರುತ್ತೆ. ಹಾಗಿದ್ರೂ ಕೂಡ ಅದು ತನ್ನ ಪರಿಶುದ್ಧತೆಯನ್ನು ಕಳ್ಕೊಂಡಿರೋದಿಲ್ಲ. ಕಲ್ಲಿನ ಜೊತೆ ಚಿನ್ನ ಸೇರಿದ್ರೂ ಕೂಡ
ಅದರಿಂದ ಚಿನ್ನವನ್ನು ಬೇರ್ಪಡಿಸೋದು ಸಾಧ್ಯ ಇರುತ್ತೆ. ಬೇರ್ಪಡಿಸಿದಂಥ ಚಿನ್ನವನ್ನು ಮತ್ತೆ ಕಲ್ಲಿನ ಜೊತೆ ಮಿಶ್ರ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಕಲ್ಲು ಚಿನ್ನದ ಜೊತೆ ಯಾವಾಗ ಸೇರ್ತು ಅಂತ ಹೇಳೋದಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಕಲ್ಲಿನಿಂದ ಚಿನ್ನವನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಕರ್ಮದ ಆರಂಭ ತಿಳಿಯಲಾಗದೇ ಇದ್ದರೂ ಕೂಡ, ಅದು ಅನಾದಿಯಾಗಿದ್ದರೂ ಕೂಡ, ಅದರ ಬಂಧನವನ್ನು ಕಳಚಿ ಜೀವವು ಮೋಕ್ಷವನ್ನು ಪಡೆಯೋದಕ್ಕೆ ಖಂಡಿತ ಸಾಧ್ಯ ಇದೆ. ಕರ್ಮಗಳಲ್ಲಿ ಘಾತಿ ಮತ್ತು ಅಘಾತಿ ಅಂತ ಎರಡು ಬಗೆ ಇದೆ. ಜೀವಕ್ಕೆ ಸಹಜವಾಗಿರುವಂಥ ಅನಂತ ಗುಣಗಳಿಂದ ಕೇಡು ಮಾಡುವಂಥ, ಅಂದರೆ ಜೀವನವನ್ನು ಸಂಸಾರ ಬಂಧನದಲ್ಲಿ ಸಿಲುಕಿಸಿ ಅದು ತನ್ನ ಸಹಜ ಸ್ಥಿತಿಯನ್ನು ಪಡೆದಂತೆ ತಡೆದಿರುವಂಥ ಕರ್ಮ ಘಾತಿ ಕರ್ಮ. ಘಾತಿಯುಂಟು ಮಾಡಿದಂಥ ಕರ್ಮಗಳು ಅಘಾತಿ ಕರ್ಮಗಳು. ಜೀವ ಮತ್ತು ಕರ್ಮ ಇವುಗಳ ಬಂಧನ ಮತ್ತು ಮೋಕ್ಷವನ್ನು ಜೈನ ಸಿದ್ಧಾಂತವು ಸಪ್ತ ತತ್ವಗಳ ಮೂಲಕ ವಿವರಿಸಿ ಅನಂತರ ಜೀವರುಗಳ ಮೋಕ್ಷದ ದಾರಿಯನ್ನು ನಿರ್ದೇಶಿಸಿರುತ್ತೆ. ಸಪ್ತ ತತ್ವಗಳು: ಜೀವಿಗಳು ಕರ್ಮದ ಕಟ್ಟಿಗೆ ಸಿಲುಕಿ ಸಂಸಾರ ಬಂಧನಕ್ಕೆ ಒಳಗಾಗುವಂಥ ಮತ್ತು ಬಿಡುಗಡೆ ಹೊಂದುವಂಥ ಹಂತಗಳ ಸರಪಣಿಯೇ ಸಪ್ತತತ್ವಗಳಾಗಿರ್ತವೆ. ಅದು ಯಾವ್ಯಾವುದು ಅಂತಂದರೆ, ಮೊದಲನೆಯದು ಜೀವ, ಎರಡನೆಯದು ಅಜೀವ, ಮೂರನೆಯದು ಅಸ್ರವ, ನಾಲ್ಕನೆಯದು ಬಂಧ, ಐದನೆಯದು ಸಂವರ, ಆರನೆಯದು ನಿರ್ಜರ, ಏಳನೆಯದಾಗಿ ಮೋಕ್ಷ. ಚೈತನ್ಯ ಸ್ವರೂಪವಾದದ್ದು ಜೀವ, ಅಚೇತನವಾದದ್ದು ಅಜೀವ. ಜೀವ ಮತ್ತು ಅಜೀವ ದ್ರವ್ಯಗಳ ಸಂಬಂಧವಾಗಿ ಜೀವವು ಕರ್ಮಾಣುಗಳನ್ನು ತನ್ನ ಕಡೆ ಸೆಳಿತಾ ಇರುತ್ತೆ. ಹೀಗೆ ಕರ್ಮಾಣುವು ಅಂದರೆ ಕರ್ಮವು ಜೀವದೊಳಗೆ ಹರಿದು ಬರೋದನ್ನೇ ಅಸ್ರವ ಅಂತ ಕರೀತಾರೆ. ಹರಿದು ಬಂದಂಥ ಕರ್ಮವು ಜೀವವನ್ನು ಅಂಟ್ಕೊಂಡು ಬಂದಿಸೋದಕ್ಕೆ ಬಂಧ ಅಂತ ಹೆಸರು. ಜೀವವು ಈ ಬಂಧದ ಫಲವನ್ನು ಮುಕ್ತಿಯ ತನಕ ಅನುಭವಿಸಲೇಬೇಕು. ಜೀವವು ಕರ್ಮಫಲವನ್ನು ಅನುಭವಿಸ್ತಾ ಹೋದಂತೆ ಅದರ ಫಲವಾಗಿ ಹೊಸ ಫಲಗಳು ಜೀವವನ್ನು ಸೇರ್ತಲೇ ಇರುತ್ತೆ. ಹೊಸ ಕರ್ಮಗಳು ಬಾರದಂತೆ ತಪಸ್ಸಿನಿಂದ ತಡೆಗಟ್ಟೋದನ್ನ ಸಂವರ ಅಂತ ಹೇಳ್ತಾರೆ. ಸಂವರದಿಂದಾಗಿ ಹೊಸ ಕರ್ಮಗಳು ಬಂದು ಸೇರೋ ಅಂತಿಲ್ಲ, ಆದರೂ ಕೂಡ ಆಗಲೇ ಬಂದು ಸೇರಿದಂಥ ಕರ್ಮಗಳ ಫಲಗಳನ್ನು ಅನುಭವಿಸಲೇಬೇಕು. ಹೊಸದಾದಂಥ ಕರ್ಮಗಳು ಹರಿದು ಬಂದು ಜೀವವನ್ನು ಸೇರೋದು ತಪ್ಪಿದ್ರೂ ಕೂಡ ಆ ಮೊದಲೇ ಜೀವಕ್ಕೆ ಅಂಟ್ಕೊಂಡಿರೋ ಅಂಥ ಕರ್ಮ ಇದ್ದೇ ಇರುತ್ತೆ. ಆ ಕರ್ಮವು ಜೀರ್ಣವಾಗಿ ಹೋಗೋದಕ್ಕೆ ನಿರ್ಜರ ಅಂತ ಹೆಸರು. ಕರ್ಮವು ಫಲವನ್ನು ಕೊಟ್ಟು ತಾನಾಗಿಯೇ ಜೀವದಿಂದ ಕಳಚಿ ಬೀಳುತ್ತೆ. ಇದೇ ಸವಿಪಾಕ ನಿರ್ಜರ. ಕರ್ಮಗಳು ಸಹಜವಾಗಿ ಪರಿಪಕ್ವವಾಗಿ ಕ್ಷಯ ಹೊಂದೋ ಮೊದಲೇ ಮಾವಿನಕಾಯಿಯನ್ನು ಅಡೆಹಾಕಿ ಹಣ್ಣು ಮಾಡುವಂತೆ ಪಕ್ವಗೊಳಿಸಿ ಅವುಗಳನ್ನ ಅನುಭವಿಸಿ ಕರ್ಮಕ್ಷಯ ಮಾಡೋದಕ್ಕೆ ಅವಿಪಾಕ ನಿರ್ಜರ ಅಂತ ಹೆಸರು. ಘಾತಿ ಮತ್ತು ಅಘಾತಿ ಕರ್ಮಗಳೆಲ್ಲವನ್ನು ಪೂರ್ತಿಯಾಗಿ ಕಳೆದುಕೊಂಡು ಜೀವವು ಕರ್ಮಬಂಧನದಿಂದ ವಿಮುಕ್ತಿ ಹೊಂದೋದೇ ಮೋಕ್ಷ. ಕಲ್ಲಿನಿಂದ ಬೇರೆ ಮಾಡಲ್ಪಟ್ಟಂಥ ಚಿನ್ನವು ಕಲ್ಲನ್ನು ಹೇಗೆ ಸೇರೋದಿಲ್ವೋ, ಹಾಗೆ ಕರ್ಮಬಂಧನದಿಂದ ಸಂವರ ಮತ್ತು ನಿರ್ಜರಗಳ ಮೂಲಕ ಬೇರೆ ಮಾಡಲ್ಪಟ್ಟಂಥ ಜೀವವು ಪುನಃ ಕರ್ಮವನ್ನು ಸೇರೋದಿಲ್ಲ. ಇದನ್ನೇ ಮುಕ್ತಿ ಅಂತ ಹೇಳ್ತಾರೆ.